ಅಶ್ವಿನ್ ಜೆ ಡಿ ಎಸ್ನಲ್ಲಿ ಕುಮಾರಸ್ವಾಮಿಯವರು ಹಾಕಿರೋದು ಒಂದು ಕಲ್ಲಿಗೆ ಎರಡಕ್ಕೆ ಹೊಡೆಯುವಂಥ ಕೆಲಸ ಭಾಳ ತುಂಬ ಎಲ್ಲೂ ಕೂಡ ರಾಜಕೀಯವಾಗಿ ಆ ವಿಚಾರ ಬರದೇ ಇರೋ ರೀತಿಯಲ್ಲಿ ಒಂದೇ ಕಲ್ಲಿಗೆ ಎರಡು ಹೇಗೆ ಒಂದೊಂದು ಸ್ಟ್ರಾಟಜಿ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಕ ಈ ಬಾರಿ ಹೆಜ್ಜೆ ಇಟ್ಟಾಗಿದೆ ಅಲ್ಲಿರಬೇಕು ಜೆ ಬಿ ಜೆ ಪಿ ಒಂದಿರಬೇಕು ಇರಬೇಕು ಅವ್ರು ಇನ್ನೂ ಹಾಗೆ ಏನಾದರೂ ನೆಕ್ಸ್ಟ್ ಎಲೆಕ್ಷನಲ್ಲಿ ಬೇರೆಯವ್ರು ಬಿಟ್ಟರೆ ಜೆ ಡಿ ಎಸ್ನ ಕತೆ ಮುಗಿದೋಗುತ್ತೆ ಹಳೆ ಮೈಸೂರಲ್ಲಿ ಹಾಗಾಗಿ ಈಗಲೇ ಬೇಜಿ ಎಫಿ ಜೊತೆಗೆ ಸೆಟ್ ಅಪ್ ಮಾಡ್ಕೊಂಡ್ಬಿಟ್ರೆ ಎರಡೂ ರೀತಿಯಲ್ಲಿ ಆಗುತ್ತೆ ಆ ಕಡೆಗೆ ಅವ್ರನ್ನೂ ಎಗ್ರೆಸಿವ್ ಆಗಿ ಇಟ್ಕೊಳ್ಬೋದು ಇವ್ರನ್ನೂ ಇಟ್ಕೊಳ್ಬೋದು ನಿಮ್ಮನ್ನು ಉಳಿಸ್ಕೊಳ್ಬೋದು ಅನ್ನುವಂಥ ಸ್ಟ್ರಾಟಜಿ ಯಾಕಿರಬಾರ್ದು ಅಶ್ವಿತ್ ಸರ್ ರಾಜಕೀಯ ಲೆಕ್ಕಾಚಾರ ಏನೇ ಇರಲಿ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಖಂಡಿತ ಕುಮಾರಣ್ಣ ಅವರು ಹೊಡಿತಾ ಇದ್ದಾರೆ ಅದು ಏನಂತ ನಾನು ಇಲ್ಲೇ ಕಡೆ ಬಿಜೆಪಿ ಒಂದೇ ಇಲ್ಲ ಸರ್ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆಯೋದಂದ್ರೆ ಇಷ್ಟೇ ಸರ್ ಕುಮಾರಣ್ಣ ಅವರ ಒಂದೇ ಒಂದು ಮಾತು ಕಾಂಗ್ರೆಸ್ ಅವರ ಏನು ಸಿಂಡಿಕೇಟ್ ದಂಧೆಗಳಿದೆ ವರ್ಗಾವಣೆ ದಂಧೆಗಳಿದೆ ಅದು ಇವಾಗ್ಲೇ ಚೂಟ್ ಹಾಕ್ಬೇಕು ಮತ್ತೆ ಅವರ ಶಿಕ್ಷಂದಿರೋ ಅವರ ಶಿಕ್ಷನ್ ಕುಮಾರಸ್ವಾಮಿ ಅವರ ಹೇಗೆ ನಾಲ್ಕು ವರ್ಷವಚನದಲ್ಲಿ ಮಾತಾಡಬಾರ್ದು ಕುಮಾರಣ್ಣ ಬಗ್ಗೆ ಶಿಷ್ಯಂದಿರ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಕ್ಕೆ ಕಷ್ಟ ಆಗ್ತಾ ಇದೆಯಾ ಕುಮಾರಸ್ವಾಮಿ ಅವರಿಗೆ ನಾಲ್ಕು ವರ್ಷ ನಾಲ್ಕು ವರ್ಷ ಬಿಜೆಪಿ ಇದ್ದಾಗಂತದ್ ಏನೋ ನಡೀಲೇ ಇಲ್ವಾ ಕಾಂಗ್ರೆಸ್ ಆರೋಪ ಮಾಡ್ತಾ ಇತ್ತು ಅವರು ಮಾತಾಡಲಿಲ್ಲ ಯಾಕೆ ಸರ್ ಇಲ್ಲ ಕುಮಾರಣ್ಣ ಅವರ ವಿಚಾರದಲ್ಲಿ ಏನಂದ್ರೆ ಸರ್ ಸಿಂಪಲ್ ಇಷ್ಟೇ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಕುಮಾರಣ್ಣ ಅವ್ರ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಪೂಜ್ಯ ದೇವೇಗೌಡರ ಕುಟುಂಬನ ಒಗಳಿದ್ರು ನಾವು ದೊಡ್ಡ ನಾಯಕರಾಗಿ ಕಾಂಗ್ರೆಸ್ ಅಲ್ಲಿ ಗುರುತಿಸ್ತಾರೆ ಅವ್ರನ್ನ ಬೈಕೊಂಡ್ರು ಕಾಂಗ್ರೆಸ್ ಅಲ್ಲಿ ದೊಡ್ಡ ನಾಯಕರನ್ನಾಗಿ ಗುರುತಿಸ್ತಾರೆ ಅನ್ನೋದು ಒಂದು ಅವರಲ್ಲಿ ಒಂದು ಅದು ಏನ್ ಹೇಳ್ತೀವೋ ಕ್ರಮೆ ಇದೆ ಕಾಂಗ್ರೆಸ್ ನಾಯಕರಲ್ಲಿ ದೇವೇಗೌಡರು ಫ್ಯಾಮಿಲಿನ ಬೈಕೊಂಡು ಇದ್ರು ಕಾಂಗ್ರೆಸ್ ಅಲ್ಲಿ ನಾಯಕರಪ್ಪ ಇವ್ ದೊಡ್ಡ ನಾಯಕ ಅಂತ ಕಾಂಗ್ರೆಸ್ ಅಲ್ಲಿ ಯಾಕಂದ್ರೆ ನಾಯಕತ್ವದ ಕೊರತೆ ಇದೆ ಅವ್ರಿಗೆ ಸ್ವಂತ ನಾಯಕರನ್ನ ಬೆಳೆಸಂತ ಶಕ್ತಿ ಕಾಂಗ್ರೆಸ್ ಅವ್ರಿಗಿಲ್ಲ ಇಲ್ಲ ಆಯ್ತಾ ಸರ್ ದೇವೇಗೌಡ್ರೆ ಹೊಗಳಕೊಂಡ್ರೆ ನಿಮ್ ಕಾಂಗ್ರೆಸ್ ಅಲ್ಲಿ ಏನ ಹೊಕೊಂಡ್ರೆ ಓಹೋಕೊಂಡ್ರೆ ಗೊತ್ತಿಲ್ಲ ಅಂತ ನಿಮ್ ನಾಯಕರಲ್ಲಿ ಕಾಂಗ್ರೆಸ್ ಗೆದ್ದಿರೋದು ನೀವ್ ಕಟ್ಟೋ ಪಕ್ಷನೇ ಎಲ್ಲ ಕಾಂಗ್ರೆಸ್ ಒಪ್ಕೊಳ್ಳಿ ಕಾಂಗ್ರೆಸ್ ಒಪ್ಕೋಬೇಕು ಈಗ ಪೂಜೆ ಮುಂದಕ್ಕೆ ಬರ್ತೀವಿ ಅಂತ ಬಹಳಷ್ಟು

ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ರಾಜ್ಯದ ನಾಯಕರಿಗೆ ಕೌಡೆ ಕಾಸು ಕಿಮ್ಮತ್ತಿಲ್ಲ ಕುಮಾರಣ್ಣವರು ದೇವೇಗೌಡ್ರ ಹತ್ರ ಅಂತ ಹೇಳಿ

ಆ ದೌಲತ್ತು ಆ ಒಂದು ಆ ಇತ್ತಲ್ಲ ಸರ್ ಕುಮಾರ ಅವರು ಹದಿನೆಂಟು ಚುನಾವಣೆ ಆಗ್ತಿದ್ದಂಗೆ ಮನೆ ಹತ್ರ ಯಾರು ಸಾರ್ ಬಂದಿದ್ದು ಕೇಂದ್ರದ ನಾಯಕರು ಕರ್ಕೊಂಡು ಬಂದ್ಬಿಟ್ಟು ಯಾರು ಸಾರ್ ಬ ಇನ್ನು ನಾನು ಕೇಳಿದ್ ನಿಮಗೆ ಬಿಜೆಪಿ ಜೊತೆಗಿರುವಂತ ಈ ಗೆಳೆತನ ಏನ್ ಕಾರಣ ಅಂತ ಬಿಜೆಪಿ ಬಿಜೆಪಿ ಗೆಳೆತನ ಸಿಂಪಲ್ ಸರ್ ಏನು ನಾನು ಹೇಳ್ತಿದ್ದೀನಿ ಬಿಜೆಪಿಯವರು ಆಪೋಸಿಷನ್ಲಿ ಪ್ರತಿಪಕ್ಷದಲ್ಲಿದ್ದಾರೆ ಇದಾರೆ ನಾವು ಪ್ರತಿಪಕ್ಷದಲ್ಲಿ ಕೂತ್ಕೊಂಡಿದೀವಿ ಇವತ್ತು ಬಿ ಜೆ ಅವರು ಎಲ್ಲೋ ಒಂದು ಕಡೆ ಅವರೇ ಹೇಳ್ತಿದ್ದಾರೆ ಎಡವಿದ್ದಾರೆ ಒಂದು ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡೋದ್ರಲ್ಲಿ ನಾವು ಕುಮಾರಣ್ಣ ಅವರು ಸಾಮಾನ್ಯ ಸದಸ್ಯನಾಗಿ ಹೋರಾಡ್ತಿದ್ದಾರೆ ವಿರೋಧ ಪಕ್ಷ ಸ್ಥಾನ ಆದ್ರಿಂದ ಎರಡು ಕೇಂದ್ರ ಸರ್ಕಾರದ ವಿಚಾರವನ್ನು ಅವ್ರು ಮಾತನಾಡಿದಾಗ ಕೇಂದ್ರ ಸರ್ಕಾರ ಪರವಾಗಿ ಮಾತನಾಡ್ತಾ ಇದ್ದು ಕುಮಾರಸ್ವಾಮಿ ಅವರು ಸಲ ಅದಕ್ಕೂ ಆನ್ಸರ್ ಮಾಡಿ ರಾಜ್ಯದಲ್ಲಿರುವಂತ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಫೋರ್ಟಿ ಪರ್ಸೆಂಟ್ ಇದ್ದಾಗ ಮಾತಾಡುದು ಅವ್ರು ಮಾತಾಡುದಿರ್ಲಿ ನೀವೇ ಮಾತಾಡ್ತಾ ಇದ್ದೀರಾ ಎಕ್ಸಾಂಪಲ್ ಇದೇ ಮೂರು ತಿಂಗಳ ಹಿಂದೆ ಬೆಂಗಳೂರನ್ನು ಕಸದ ತೊಟ್ಟಿ ಅಂತ ಹೇಳ್ಕೊಂಡು ಇವರೇ ಪ್ರಚಾರ ತಗೊಳ್ತಾ ಇದ್ರು ಹೋರಾಟ ನಡೆಸ್ತಾ ಇದ್ರು ಇವತ್ತು ಇವರು ಬೆಂಗಳೂರನ್ನ ಅಂದ್ರೆ ಒಂದು ನಗರಗಳನ್ನ ಸರಿಪಡಿಸ್ಬೇಕು ಬೃಂದಾವನ ಮಾಡ್ತೀನಿ ಅಂತಾನೆ ತಾನೇ ಇವ್ರಿಗೆ ನೂರ ಮೂವತ್ತೈದು ಬಂದಿದ್ದು ಅದನ್ನ ಮಾಡಬೇಕು ಇವರು ಕೇಂದ್ರ ಸರ್ಕಾರ ಜೊತೆ ಸಂಘರ್ಷಕ್ಕಿಳಿದ್ರೆ ಕೆಲಸಗಳೆಲ್ಲಾಗುತ್ತೆ ಅಂತ ಕುಮಾರಣ್ಣವರು ಕಿವಿ ಹಿಂಡತ್ತಿದಾರೆ ಅಷ್ಟೇ ಕಾಂಗ್ರೆಸ್ಗೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳ್ದೆ ಕಾಂಗ್ರೆಸ್ ಅವರು ಅಯ್ಯೋ ನೀವು ಬಿಜೆಪಿ ಜೊತೆ ಸಂಬಂಧ ಬೆಳೆಸ್ತಿದ್ದೀರಾ ಸಖ್ಯ ಬೆಳೆ ಆದ್ರೆ ಏನು ಸರ್ ವಿರೋಧ ಪಕ್ಷಗಳು ನಾವೆರಡು ವಿರೋಧ ಪಕ್ಷಗಳು ಇದೆ ನಂದು ಒಂದು ಪ್ರಶ್ನೆ ಪ್ರಶ್ನೆ ಜೆಡಿಎಸ್ ಜೆಡಿಎಸ್ನವ್ರಿಗೆ ಎರಡು ಪ್ರಶ್ನೆ ಇದೆ ಕೇಳಿ ಸರ್ ನೀವ್ ಇಷ್ಟೆಲ್ಲ ಫ್ಯಾಕ್ಟ್ರಿ ಯಾರ ನಾಯಕರುಗಳು ತಯಾರು ಮಾಡೋ ಫ್ಯಾಕ್ಟ್ರಿ ನಿಮ್ದು ಜೆಡಿಎಸ್ ಭವಾನಿ ರಣ್ಣವ್ರಿಗೆ ಯಾಕೆ ಟಿಕೆಟ್ ಕೊಡ್ಲಿಲ್ಲ ಬರ್ತಕ್ಕಂತ ಪಾರ್ಲಿಮೆಂಟ್ ಅಲ್ಲಿ ಯಾಕೆ ಪ್ರಜ್ವಲ್ ರೇವಣ್ಣ ಟಿಕೆಟ್ ಕೊಡಲ್ಲ ಅಂತ ಸೂಚನೆಗಳು ಕೊಟ್ಟಿದ್ದೀನಿ ಎಲ್ಲಾದ್ರೂ ಕುಮಾರಣ್ಣ ಅವರು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿದಾರ ಮಾಧ್ಯಮದಲ್ಲಿ ಕಾಂಗ್ರೆಸ್ ನಾಯಕರನ್ನ ಕೇಳ್ತಿದ್ದೀನಿ ಅವರು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿದಾರ ಏನಕ್ಕೆ ಇದೇ ಸಾರಿ ಹೇಗೆ ಊಹಾ ಕಲ್ಪನೆಗಳನ್ನ ಕಟ್ಟುತ್ತಿದ್ದಾರೆ ಬಿಜೆಪಿ ಜೊತೆ ಹೋಗ್ತಾರೆ ಇದೇ ಮತ್ತೆ ಸರ್ ಕಾಂಗ್ರೆಸ್ ಅವ್ರಿಗೆ ಸರ್ಕಾರ ನೂರ್ ಮೂವತ್ತು ಪ್ರಜಾಪ್ರಭುತ್ವ ನೀವು ಶಾಸಕ ಕರ್ಕೊಂಡು ಬರೋದ ಪ್ರಜಾಪ್ರಭುತ್ವ ಅಲ್ಲ ಸರ್ ಅಲ್ವಾ ಸರ್ ಹೋಗ ಈಗ ಇನ್ನೂರ ನೂರು ನಿಮಿಷ ನಿಮಿಷದ ನೀವ್ ಹೇಳಿದ್ರಿ ಅವ್ರ ಹೆಂಗೆ ನೀವು ಕರ್ಕೊಂಡು ಅದು ನಿಮ್ಮ ಆಂತರಿಕ ಕರ್ಕೊಂಡ್ ಬರೋರು ಕರ್ಕೊಂಡ್ ಬರ್ತೀವಿ ಅಂತ ಹೇಳಿದಿರಿ ನಿಮ್ಮನ್ನ ಅವರು ಕರ್ಕೊಂಡು ಹೋಗಿದ್ರು ಅವ್ರದ್ದೇನು ಖಂಡಿತ ಅದ್ ನಾವೇನು ನಾವೇನು ಮಾಡಕ್ ಆಗ್ಲಿಲ್ಲ ಐದು ವರ್ಷ ಸುಮ್ನೆ ಕುಳಿತೀವಿ ಈಗಲೂ ಈಗ ನಾವು ಕಾಂಗ್ರೆಸ್ನವರು ತುಂಬಾ ಸುಭಗರು ನಾವು ಜನತಾ ದಳದಿಂದ ಯಾರು ನಮ್ಮ ಇದಕ್ಕೆ ಬಂದೇ ಇಲ್ಲ ಆಮೇಲೆ ಜನತಾ ದಳದಲ್ಲಿ ನಿಮ್ ಕಾಂಟ್ರಿಬ್ಯೂಷನ್ ಏನು ದೇವೇಗೌಡರ ಫ್ಯಾಮಿಲಿ ಕಾಂಟ್ರಿಬ್ಯೂಷನ್ ಏನು ಸ್ವಲ್ಪ ಅರ್ಥ ವಗ ಮಾತುಗಳನ್ನ ಹೇಳಿದ್ದು ಏನ್ ಗೊತ್ತಾ ಈಗ ಅವರು ಇದನ್ನ ಹೇಳದ್ರಲ್ಲ ಸಿಂಡಿಕೇಟ್ ಇದೆ ಅಂತ ಕುಮಾರ್ ಸ್ವಾಮಿ ಹೇಳದ್ರಲ್ಲ ಹೇಳಿದ್ರಲ್ಲ ಅದು ಹಿಂದಿನ ಜನತಾ ಪಕ್ಷದಲ್ಲೇ ಇತ್ತು ಜೆ ಅಲ್ಲ ಮುಗಿಸ್ಬಿಡ್ತೀನಿ ಹಳೇದಿರ್ಬೇಡ ಸರ್ ಇವಾಗ ನೂರ್ ಮೂವತ್ತೈದು ಶಾಸಕರು ಕೊಟ್ಟಿದಾರಲ್ಲ ಸರ್ ಇವತ್ತು ಅವ್ರಿಗೆ ನಾನು ಅವ್ರ ಸ್ಟೈಲಲ್ಲಿ ಅವ್ರ ಶೈಲಿನಲ್ಲೇ ಕೇಳ್ತೀನಿ ನಿಮ್ಗೆ ದಮ್ಮು ತಾಕತ್ತಿದ್ರೆ ಆ ಆ ಸಿಂಡಿಕೇಟ್ಗಳನ್ನ ಕಿತ್ತೋಗಿರಿ ಸರ್

ಸಿಂಡಿಕೇಟ್ ಅಂದ್ರೆ ತಗೊಂಡು ಅವ್ರವ್ರ ಬೇಕಾದ ಸ್ಥಾನಮಾನಗಳನ್ನ ಕೊಡ್ಸ್ಕೊಳ್ಳೋದು ಈಗ ಸಬ್ ರಿಜಿಸ್ಟರ್ ಇದೆ ಅದು ಮುಂದುವರೆಗೂ ನಿಲ್ಲಿಸ್ಬೇಕು ನಿಲ್ಲಿಸ್ತೀವಿ ನಮ್ ಕಾಲದಲ್ಲಿ ಯಾವ್ದು ನಿಲ್ಲಿಸ್ತೀರಾ

ಬಿಜೆಪಿ ಒಂದು ನಿಮಿಷ ನಾನು ಅಧಿಕೃತ ಮಾಹಿತಿ ಇಲ್ಲದೆ ಇರ್ಬೋದು ನಾನು ಅನಧಿಕೃತವಾಗಿ ಹೇಳ್ತಾ ಇದ್ದೇನೆ ಖಂಡಿತವಾಗೂ ನೂರಕ್ಕೂ ನೂರಷ್ಟು ಆ ಮಾಹಿತಿಗಳನ್ನ ಇಟ್ಟುಕೊಂಡೆ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇರ್ತಕ್ಕಂಥದ್ದು ನನ್ನದೇ ಆದಂತಹ ಮೂಲಗಳಲ್ಲಿ ಅದ್ರಲ್ಲಿ ಇರ್ತಕ್ಕಂಥದ್ದು ವಿಚಾರ ಏನು ಅನ್ನೋದ್ ನಾನು ತಿಳ್ಕೊಂಡೆ ನಾನು ಇಲ್ಲಿ ಮಾತಾಡ್ತಾ ಇರತಕ್ಕಂಥದ್ದು ಬಾರಿ ಜವಾಬ್ದಾರಿಯುತವಾಗಿ ಮಾತಾಡ್ತಾ ಇದ್ದೀನಿ ಖಂಡಿತವಾಗೂ ಆ ಪೆನ್ ಡ್ರೈವ್ ಏನನ್ನ ಅಧಿಕೃತವಾಗಿ ಕುಮಾರಸ್ವಾಮಿ ಅವರು ರಿಲೀಸ್ ಮಾಡಿದ್ದೇ ನಿಜ ಆದ್ರೆ ಮೂರು ಜನ

ನೋಡ್ಕೊಂಡು ವಿರಾಮ ಒಂದು ವಿರಾಮ ಅಧಿಕಾರದಲ್ಲಿ ಇದ್ದಿದ್ದು ಕಳೆದ ನಾಲ್ಕು ವರ್ಷ ಬಿ ಜೆ ಪಿಯವರು ಮೋರ್ ಇನ್ಫಾರ್ಮೇಷನ್ ಬರಬೇಕಾಗಿದ್ದು ಬಿ ಜೆ ಪಿ ಅವರಿಗೆ ಅಂದರೆ ಅವ್ರಿಗೆ ಬಂದಿದೆ ಅವರ ಪೆನ್ ಡ್ರೈವ್ನಲ್ಲಿ ಇಂಥದ್ದಿದೆ ಅನ್ನುವಂಥದ್ದನ್ನು ಅತ್ಯಂತ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದಾರೆ ಬಿ ಜೆ ಪಿಯವರು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅದೇನಪ್ಪ ಇಬ್ಬರು ಈ ಈ ಗೆಳೆತನ ಈ ಬಾಂಧವ್ಯ ತುಂಬ ಜಾಸ್ತಿ ಬಿಟ್ಟಿದೆಯಾ ಅಂತ ಪೆನ್ ಡ್ರೈವ್ ಇದೆ ಹೇಳಿ ಪೆನ್ ಡ್ರೈವ್ ಇದೆ ಅಂತ ಪಾಕೆಟ್ ಇಂದ ತೋರಿಸಿದ್ದು ಅವರು ಅದರಲ್ಲಿ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಜೆ ಡಿ ಇರೋರ್ಗಾದ್ರೂ ಗೊತ್ತಿದೆಯಲ್ಲ ನಂಗೆ ಡೌಟು ಅಂದರೆ ಜೆ ಅವ್ರಿಗೆ ಮಾತ್ರ ಸಿಕ್ಕಾಪಟ್ಟೆ ಗೊತ್ತಿದೆ ಭಾರಿ ಇಂಟ್ರೆಸ್ಟಿಂಗ್ ಭಾಳ ಚೆನ್ನಾಗಿದೆ ಗೆಳೆತನ